ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಒಂದು ಕನ್ನಡ ಪ್ರಶ್ನ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ಎಸ್ ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರದಲ್ಲಿ ಕನ್ನಡದ ಯಾವ ಚಿತ್ರ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಟ್ರಿಬಲ್ ಸೆವೆನ್ ಚಾರ್ಲಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಟಾಪಿಕ್ ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಅಂದ್ರೆ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರಿಗೆ ನೀಡಿದರೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿದರೆ ಕನ್ನಡದ ಯಾವುದು ಅತ್ಯುತ್ತಮ ಚಿತ್ರವಾಗಿದೆ ಕನ್ನಡದ ಯಾವ ಚಿತ್ರಗಳು ಒಂದು ಪ್ರಶಸ್ತಿಗಳನ್ನ ಪಡೆದುಕೊಂಡಿವೆ ಅಂತಕ್ಕಂಥ ಪ್ರಶ್ನೆಗಳನ್ನ ತಮಗೆ ಕೇಳಬಹುದು ಸೊ ಆದುದರಿಂದಾಗಿ ನಾವೇನ್ ಮಾಡೋಣ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನ ಏನ್ ಮಾಡೋಣ ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡಿ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಇತ್ತೀಚೆಗೆ ಏನಾಗಿದೆ ಪ್ರಕಟಗೊಂಡಿದೆ ಎಷ್ಟನೇದು ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೊ ದಟ್ ಈ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಏನಾಗುತ್ತಂದ್ರೆ ನಾಟ್ ಓನ್ಲಿ ಹಿಂದಿ ಅರ್ತೈತ ಹಿಂದಿ ಮಾತ್ರವಲ್ಲ ಅಂದ್ರೆ ಇತರ ಒಂದು ರಾಜ್ಯಗಳ ಒಂದು ಚಿತ್ರಗಳನ್ನು ಕೂಡ ಅದರಲ್ಲಿ ಏನ್ ಮಾಡ್ತಿರ್ತವ ಭಾಗಿಯಾಗ್ತವ ಆ ಒಂದು ಎಲ್ಲಾ ರಾಜ್ಯಗಳ ರಾಜ್ಯವಾರು ಒಂದು ಏನು ಪ್ರಾದೇಶಿಕ ಒಂದು ಭಾಷೆಯ ಒಂದು ಫಿಲ ಚಿತ್ರಗಳಿದಾವೆ ಅವುಗಳನ್ನು ಕೂಡ ಪರಿಗಣನೆ ಮಾಡಿ ಶ್ರೇಣೀಕರಣವನ್ನು ಶ್ರೇಣೀಕರಣ ಮಾಡಿ ಅವುಗಳಿಗೇನು ಮಾಡಲಾಗುತ್ತೆ ಅಂದ್ರೆ ಪ್ರಶಸ್ತಿ ನೀಡಲಾಗುತ್ತೆ ದಕ್ಷಿಣ ಭಾರತ ಚಿತ್ರಗಳು ಗರಿಷ್ಠ ಪ್ರಶಸ್ತಿಗಳನ್ನು ಬಾಚಿಕೊಳ್ಳುವ ಮೂಲಕ ಗಮನವನ್ನು ಸೆಳೆದಿವೆ ಅರ್ಥದ ಕಂಪೇರ್ ಟು ದಿ ನಾರ್ತ್ ಇಂಡಿಯಾ ನಾರ್ತ್ ಇಂಡಿಯಾಗೆ ಕಂಪೇರ್ ಮಾಡಿದಾಗ ಸೌತ್ ಇಂಡಿಯನ್ ಮೂವೀಸ್ಗಳು ಒಂದು ಒಳ್ಳೆ ಪ್ರದರ್ಶನವನ್ನ ತೋರಿದವೆ ಸ್ಯಾಂಡಲ್ವುಡ್ ಒಟ್ಟು ನಾಲ್ಕು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಸಂದಿದೆ ಅಂದ್ರೆ ನಮ್ಮ ಕನ್ನಡಕ್ಕೆ ಎಷ್ಟಂದ್ರೆ ನಾಲ್ಕು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಸಿಕ್ಕಿದೆ ರಕ್ಷಿತ್ ಶೆಟ್ಟಿ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಅತ್ಯುತ್ತಮ ಕನ್ನಡ ಚಿತ್ರವಾಗಿ ಆಯ್ಕೆಯಾಗಿದೆ ಬಹಳ ಇಂಪಾರ್ಟೆಂಟು ಕನ್ನಡದ ಅತ್ಯುತ್ತಮ ಚಿತ್ರ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಎಪ್ಪತ್ತ ತ್ರಿಬಲ್ ಸೆವೆನ್ ಚಾರ್ಲಿ ಎಷ್ಟನೇ ಯಾವ ಒಂದು ಪ್ರಶಸ್ತಿ ಮುಖಾಂತರ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಮೂಲಕ ಇದರಲ್ಲಿ ಕನ್ನಡದ ಒಂದು ಯಾವ ಚಿತ್ರ ಅಂದ್ರೆ ತ್ರಿಬಲ್ ಸೆವೆನ್ ಚಾರ್ಲಿ ಅತ್ಯುತ್ತಮ ಕನ್ನಡ ಚಿತ್ರವಾಗಿ ಹೊರಹೊಮ್ಮಿದೆ ಅ ಈ ಒಂದು ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಏನು ಮಾಡಿದರೆ ಒಂದು ನಟನಾಗಿ ಏನ್ ಮಾಡಿದರೆ ನಟನೆಯನ್ನು ಮಾಡಿದ್ದಾರೆ ಈ ಚಿತ್ರದಲ್ಲಿ ನಾನ್ ಪಿಕ್ಚರ್ ಫಿಲ್ಡ್ ವಿಭಾಗದಲ್ಲಿ ಫಿಲಂ ವಿಭಾಗದಲ್ಲಿ ಅನಿರುದ್ಧ ಜತ್ಕರ್ ಒಂದು ನಿರ್ದೇಶನದ ಬಾಳೆ ಬಂಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಬಾಳೆ ಬಂಗಾರ ಅಂತಕ್ಕಂಥ ಗೊತ್ತಿರಬೇಕು ನಾನ್ ಪಿಕ್ಚರ್ ಫಿಲಂ ವಿಭಾಗದಲ್ಲಿ ಪ್ರಶಸ್ತಿಯನ್ನು ತಗೊಂಡಿದೆ ಇನ್ನು ಅತ್ಯುತ್ತಮ ಅನ್ವೇಷಣೆ ಸಿನಿಮಾ ವಿಭಾಗದಲ್ಲಿ ಆಯುಷ್ಮಾನ್ ಪ್ರಶಸ್ತಿಗೆ ಭಾಜನವಾಗಿದೆ ಅತ್ಯಂತ ಆಯುಷ್ಮಾನ್ ಪ್ರಶಸ್ತಿಗೆ ಸಿನಿಮಾ ಪತ್ರಕರ್ತೆಗೆ ನೀಡುವ ಅತ್ಯುತ್ತಮ ಸಿನಿಮಾ ವಿಮರ್ಶಕ ಅಂದರೆ ಸ್ಪೆಷಲ್ ಮೆನ್ಷನ್ ಕ್ರಿಟಿಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಂದರೆ ಕನ್ನಡದಲ್ಲಿ ಅತ್ಯುತ್ತಮ ಸಿನಿಮಾ ವಿಮರ್ಶಕ ಪ್ರಶಸ್ತಿಯು ಸುಬ್ರಹ್ಮಣ್ಯ ಬಾಡೂರ್ ಅವರಿಗೆ ದೊರೆತಿದೆ ಅರ್ಥೈತ ಯಾರೇನು ನೀಡಿದೆ ಸುಬ್ರಹ್ಮಣ್ಯ ಬಾಡೂರ್ ಅವರಿಗೆ ನೀಡಲಾಗಿದೆ ಅರ್ಥೈತ ಸಿನಿಮಾ ಪತ್ರಕರ್ತರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಇವು ಏನಂದ್ರೆ ಕನ್ನಡಕ್ಕೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಇನ್ನು ಅತ್ಯುತ್ತಮ ಚಿತ್ರಗಳು ವಿವಿಧ ಭಾಷೆಗಳು ನಮ್ಮ ಸುತ್ತಮುತ್ತಲಿನ ನೋಡ್ತಾ ಬಂದಾಗ ತೆಲುಗುದಲ್ಲಿ ಇಂಪ ಅಂದ್ರೆ ಅತ್ಯುತ್ತಮ ಚಿತ್ರವಾಗಿ ಉಪ್ಪೆಯನ್ನು ಹೊರಹೊಮ್ಮಿದೆ ಇನ್ನು ಹಿಂದಿಯಲ್ಲಿ ಸರ್ದಾರ್ ಉದಾಮ್ ಅಂತಕ್ಕಂಥ ಚಿತ್ರ ಅತ್ಯುತ್ತಮ ಚಿತ್ರವಾಗಿದೆ ತಮಿಳದಲ್ಲಿ ಕಡೈಸಿ ವಿವ ಸಾಯಿ ಅಂತಕ್ಕಂಥದ್ದು ಇನ್ನು ಮಲಯಾಳ ಮಲಯಾಳಂದಲ್ಲಿ ಹೋಮ್ ಅಂತಕ್ಕಂಥ ಚಿತ್ರ ಅರ್ಥ ಆಯ್ತಾ ಕನ್ನಡದಲ್ಲಿ ತ್ರಿಬಲ್ ಸವೆನ್ ಚಾರ್ಲಿ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು ಅರ್ಥ ಆಯ್ತಾ ನಿಮ್ಗೆ ಕೆಲವೊಂದು ಬಾರಿ ಏನಂತ ಮಾಡ್ತಾರೆ ಅಂದರೆ ಈಗ ಒಂಥರ ಉಪ್ಪೇನು ಸರ್ದಾರ್ ಉದಾಮು ಕಡೈಸಿ ಸಾಯಿ ಮತ್ತು ಹೋಮ್ ಅಂತಕ್ಕಂಥ ಚಿತ್ರಗಳು ಒಂದು ಕಡೆ ಇನ್ನು ಒಂದು ಕಡೆ ಏನು ಮಾಡಿರ್ತಾರೆ ಅಂದ್ರೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಕನ್ನಡಿ ಈ ಥರ ಕೊಡ್ತಾರೆ ಸೊ ಆ ಸಂದರ್ಭದಲ್ಲಿ ಹೊಂದಿಸ್ ಬರೋಕ್ಕೂ ಕೂಡ ತಮ್ಮ ತಲೆಯಲ್ಲಿ ಈ ಒಂದು ಫ್ಯಾಕ್ಟ್ಸ್ಗಳು ಇರಬೇಕು ಅತ್ಯುತ್ತಮ ನಟನ ಅಲೋ ಅರ್ಜುನ್ ಅವರಿಗೆ ನೀಡಲಾಗಿದೆ ಯಾವ ಚಿತ್ರ ಪುಷ್ಪ ಒಂದು ಚಿತ್ರಕ್ಕೆ ಅತ್ಯುತ್ತಮ ನಟಿಯನ್ನ ಇಬ್ರು ಬ ಪ್ರಶಸ್ತಿಯನ್ನು ಹಂಚ್ಕೊಂಡಿದ್ದಾರೆ ಇಬ್ರು ಯಾರಂದ್ರೆ ಕೃತಿ ಸನೂನ್ ಅವರು ಯಾವ ಚಿತ್ರ ಮಿಮಿ ಅಂತಕ್ಕಂಥ ಚಿತ್ರ ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರಂದ್ರೆ ಆಲಿಯಾ ಭಟ್ ಇವರಿಬ್ರು ಹಂಚ್ಕೊಂಡಿದ್ದಾರೆ ಕೃತಿ ಸನೂನ್ ಮತ್ತು ಆಲಿಯಾ ಭಟ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಇಬ್ರು ಏನಾಗಿದೆ ಅಂದ್ರೆ ಹಂಚಿಕೊಂಡಿದ್ದಾರೆ ಅದರ ಅರ್ಥ ಇಬ್ರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದು ಆಲಿಯಾ ಭಟ್ ಅವರು ಗಂಗೂಬಾಯಿ ಕಾಟೆವಾಡಿಯಾ ಅಂತಕ್ಕಂಥ ಈ ಫಿಲಮ್ನಲ್ಲಿ ನಟನೆ ಮಾಡೋದು ಮಾ ಮಾಡೋದಕ್ಕಾಗಿ ಇನ್ನು ಕೃತಿ ಸನೂನವರು ಮಿಮಿ ಅಂತಕ್ಕಂಥ ಚಿತ್ರದಲ್ಲಿ ನಟನೆ ಮಾಡೋದಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಇಬ್ಬರು ಆಗಿದ್ದಾರೆ ಅತ್ಯುತ್ತಮ ನಟ ಯಾರಂದರೆ ಅಲ್ಲೋ ಅರ್ಜುನ್ ಅಂತಕ್ಕಂಥದ್ದು ಗೊತ್ತಿರಬೇಕು ಯಾವ ಚಿತ್ರ ಪುಷ್ಪ ಚಿತ್ರಗೋಸ್ಕರ ಅತ್ಯುತ್ತಮ ಸಿನಿಮಾ ಒಂದು ಯಾವ್ದಂದರೆ ರಾಕೆಟ್ರಿ ಅಂತಕ್ಕಂಥದ್ದು ದಿ ನಂಬಿ ಇಫೆಕ್ಟ್ ಅಂತಕ್ಕಂಥದ್ದು ಇದು ತಮಿಳಿನಲ್ಲಿ ಇರ್ತಕ್ಕಂಥದ್ದು ಅತ್ಯುತ್ತಮ ಸಾಮಾಜಿಕ ಕಳಕಳೆ ಚಿತ್ರ ಯಾವುದಂದ್ರೆ ಅನೂ ನಾದ್ ಅಂತಕ್ಕಂಥದ್ದು ಇದು ಅಸ್ಸಾಮಿ ಚಿತ್ರ ಇನ್ನು ಅತ್ಯುತ್ತಮ ಜನಪ್ರಿಯ ಚಿತ್ರವಾಗಿ ತ್ರಿಬಲಾರ್ ಅರ್ಥ ಆಯ್ತಾ ತ್ರಿಬಲಾರ್ ಎನ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಇನ್ನು ಅತ್ಯುತ್ತಮ ಪೋಷಕ ನಟಿ ಯಾರಂದರೆ ಪಲ್ಲವಿ ಜೋಶಿ ದಿ ಕಾಶ್ಮೀರಿ ಫೈಲ್ಸ್ ಒಂದು ಚಿತ್ರದಲ್ಲಿ ನಟನೆ ಮಾಡಿದ್ದಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ನಿಖಿಲ್ ಮಹಾಜನ್ ಅವರಿಗೆ ನೀಡಲಾಗಿದೆ ಅತ್ಯುತ್ತಮ ಗಾಯಕಿಯನ್ನ ಶ್ರೇಯಾ ಘೋಷಲ್ ಅವರಿಗೆ ನೀಡಲಾಗಿದೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ದೇವಿ ಶ್ರೀ ಪ್ರಸಾದ್ ಅವರಿಗೆ ನೀಡಲಾಗಿದೆ ಇನ್ನು ಅತ್ಯುತ್ತಮ ಹಿನ್ನೆಲೆ ಗಾಯಕೆ ಸಂಗೀತ ಪ್ರಶಸ್ತಿಯನ್ನು ಎಂ ಎಮ್ ಕಿರವಾಣಿ ಅಂತಕ್ಕಂಥವರಿಗೆ ನೀಡಲಾಗಿದೆ ನೋಡಿರಿ ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅರ್ಥ ಆಯ್ತಾ ನಿಮ್ಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಒನ್ಲೈನಲ್ಲಿ ಕೇಳ್ಬೋದು ಅಥವಾ ನಿಮಗೆ ಡೈರೆಕ್ಟಾಗಿ ಯಾವ ಥರ ಅಂದರೆ ಒಂದಿಸು ಬರದಲ್ಲಿ ಕೇಳ್ಬೋದು ಅರ್ಥ ಆಯ್ತು ನಿಮಗೆ ಒಂದು ಬಂದ ಮುಂದೆ ಬರ್ತಕ್ಕಂಥ ಒಂದು ಡಿ ಆರ್ ಎಕ್ಸಾಮಿನೇಷನ್ ಏನಿದೆ ಅರ್ಥ ಆಯ್ತಾ ಸೆಪ್ಟೆಂಬರ್ ಹತ್ತಕ್ಕೆ ಫಿಕ್ಸ್ ಆಗಿದೆ ಅರ್ಥ ಆಯ್ತಾ ಸೆಪ್ಟೆಂಬರ್ ಹತ್ತಕ್ಕೆ ನಿಮ್ಮ ಒಂದು ಡಿ ಆರ್ ಎಕ್ಸಾಮಿನೇಷನ್ ಫಿಕ್ಸ್ ಆಗಿದೆ ಸೊ ಅದ್ರಕ್ಕೋಸ್ಕರನೂ ಇಂಪಾರ್ಟೆಂಟು ಇನ್ನು ತದನಂತರದಲ್ಲಿ ಕೆ ಇ ಎಕ್ಸಾಮಿನೇಷನ್ ಅರ್ಥ ಆಯ್ತಾ ಈ ಕೆ ಏನು ಎಕ್ಸಾಮಿನೇಷನ್ ನಡೆಯುತ್ತೆ ಅಲ್ಲಿ ಎಫ್ ಡಿ ಎಸ್ ಡಿ ಎ ಪೋಸ್ಟ್ಗಳು ಸೊ ಆಲ್ಮೋಸ್ಟ್ ಆಲ್ ಕೆ ಯಾವ ತರ ಇರುತ್ತೆ ಅಂದ್ರೆ ಕ್ವಶನ್ ಪೇಪರ್ ಫ್ಯಾಕ್ಚುವಲ್ ಬೇಸ್ಡ್ ಇರುತ್ತೆ ಅರ್ಥ ಆಯ್ತಾ ಇನ್ನು ಕೆ ಪಿ ಎಸ್ ಸಿ ಏನಿರುತ್ತೆ ಕಾನ್ಸೆಪ್ಟ ಬೇಸ್ಡ್ ಇರುತ್ತೆ ಅರ್ಥ ಆಯ್ತಾ ಆ ಸಂದರ್ಭದಲ್ಲಿ ಕೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಆಗಿ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ಇನ್ನು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಭಾರತ ಅತ್ಯಂತ ಪ್ರಮುಖ ಚಲನಚಿತ್ರ ಪ್ರಶಸ್ತಿಯಾಗಿದೆ ಇದೊಂದು ಹತ್ತೊಂಬತ್ತು ನೂರ ಐವತ್ತ ನಾಲ್ಕರಲ್ಲಿ ಈ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಲಾಗಿದೆ ಈ ಪ್ರಶಸ್ತಿಗಳನ್ನು ಪ್ರಸ್ತುತ ಪಡಿಸೋರು ಯಾರಂದರೆ ಚಲನಚಿತ್ರೋತ್ಸವಗಳ ಒಂದು ನಿರ್ದೇಶನಾಲಯ ಅಂತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಇದೇನು ಮಾಡುತ್ತೆ ಅಂದರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ನೀಡುತ್ತೆ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ ವಾರ್ಷಿಕವಾಗಿ ನೀಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರಲ್ಲಿ ಕೊಟ್ಟು ಕೊಟ್ಟಿದ್ದು ಅರವತ್ತೊಂಬತ್ತನೇ ಚಲನಚಿತ್ರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತ ನಾಲ್ಕು ಇನ್ನು ವಿವಿಧ ಭಾಷೆಗಳಲ್ಲಿ ಯಾವ್ಯಾವ ಚಿತ್ರಗಳು ಪಡೆದುಕೊಂಡಿದ್ದಾವೆ ಇನ್ನು ಅತ್ಯುತ್ತಮ ನಟ ಯಾರು ಅತ್ಯುತ್ತಮ ನಿರ್ದೇಶಕ ಯಾರು ಅತ್ಯುತ್ತಮ ನಟಿ ಯಾರು ಆಮೇಲೆ ಕನ್ನಡದ ಯಾವ ಚಿತ್ರಗಳು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಹೋಲಿಸ್ಟಿಕಲ್ ಮ್ಯಾನರ್ ಅರ್ಥ ಇದರಲ್ಲಿದೆ ನಿಮಗೆ ಪ್ರಶ್ನೆಯನ್ನು ಬರುತ್ತೆ ಎಕ್ಸಾಮಲ್ಲಿ ಬಂದರೆ ಅರ್ಥ ಆಯಿತಾ ನೋಡಿ ಇದೇ ಥರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರತಕ್ಕಂಥ ನೋಟ್ಸ್ಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ ಫಾರ್ ಫಿಫ್ಟೀನ್ ಡೇಸ್ಗೆ ಅಂದರೆ ಟ್ವೆಂಟಿ ರುಪೀಸ್ ಆಗುತ್ತೆ ಒನ್ ಮಂತಿಗೆ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಜಾನ್ ಟು ಆಗಸ್ಟ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಇಯರ್ಗೆ ಫೋರ್ ಏಯ್ಟಿ ಆಗುತ್ತೆ ನಿಮ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಆಗಸ್ಟ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಿಮಗೆ ಎಷ್ಟಾಗುತ್ತೆ ಅಂದರೆ ಟೋಟಲು ಸೆವೆನ್ ಏಯ್ಟಿ ಆಗುತ್ತೆ ಬಟ್ ನೀವೆಲ್ಲ ತಗೊಂಡ್ರೆ ಡಿಸ್ಕೌಂಟ್ ಆಗಿ ಸಿಕ್ಸ್ ಏಯ್ಟಿಯಲ್ಲಿ ಸಿಗುತ್ತೆ ಇದರ ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಬಿ ಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಪಾರ್ಮೆಟಲ್ಲಿ ಕಳಿಸ್ತೀವಿ ಇನ್ನೊಂದು ಏನಂದರೆ ನಮ್ಮ ಒಂದು ಮ್ಯಾಗ್ಝಿನ್ಸ್ಗಳನ್ನು ನೀವು ಓದೋಕ್ಕೆ ಅರ್ಥ ಆಯ್ತಾ ಒನ್ ಮಂತ್ ಮ್ಯಾಗ್ಝಿನ್ ಓದೋಕ್ಕೆ ನೀವು ಕಂಟಿನ್ಯೂಯಸ್ ಕ್ಲಾಸನ್ನು ಕೇಳಿದರೆ ಎರಡು ಅವರಲ್ಲಿ ನೀವೇನು ಮಾಡ್ಬೋದು ಫುಲ್ ರಿವಿಷನ್ ಮಾಡ್ಬೋದು ಅಂದ್ರದ ಅರ್ಥ ನಾವು ನಿಮಗೆ ಅಷ್ಟೊಂದು ಬರ್ಡನ್ ಮಾಡಿಲ್ಲ ಅದು ಸುಮ್ಮ ಸುಮ್ಮನೆ ಯಾವುದೋ ಅನ್ವಾಂಟೆಡ್ ಇನ್ಫಾರ್ಮೇಷನ್ ಕೊಡೋದು ಅನ್ವಾಂಟೆಡ್ ಸ್ಟ್ಯಾಟಿಕ್ ಅನ್ನ ಯಾಕೆ ಅಂದರೆ ಕೆಲವೊಂದು ಮ್ಯಾಗ್ಝಿನ್ಸ್ಗಳಿದ್ದಾವೆ ನೀವು ಒಂದು ಮ್ಯಾಗ್ಝಿನ್ ಒಂದು ತಿಂಗಳು ಕಂಪಲ್ಸರಿ ಓದ್ರೂ ಕೂಡ ಲಾಸ್ಟಿಗೆ ಆ ಇಂದ ತೆಗೆದುಕೊಳ್ಳೋದು ಜೀರೋ ಅಷ್ಟೊಂದು ಕನ್ಫ್ಯೂಸ್ ಆಗೋ ಥರ ಇದಾವೆ ಕೆಲವೊಂದು ಸೊ ದಟ್ ಆ ಥರ ಇಲ್ಲ ನಾವು ಸರಳೀಕೃತವಾಗಿ ನಿಮ್ಗೆ ನೆನಪಿಡೋ ರೀತಿಯಲ್ಲಿ ಇಂಪಾರ್ಟೆಂಟ್ ಇರೋದು ಏನು ಮಾಡಿದ್ದೀವಿ ನಾವು ಆ ಮ್ಯಾಗ್ಝಿನಲ್ಲಿ ಕೊಟ್ಟಿದ್ದೀವಿ ಸೊ ದಟ್ ನಿಮ್ಗೆ ಯಾರಿಗೆ ಬೇಕು ಡಿ ಆರ್ ಎಕ್ಸಾಮಿನೇಷನ್ ಹತ್ತಿರ ಇದೆ ಸೊ ದ್ಯಾಟ್ ನೀವು ಕ್ಲೂಕಾಗಿ ರಿವಿಷನ್ ಮಾಡೋಕ್ಕೆ ಇದು ಬಹಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಸಾಲಿನ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ನಗರ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಬಹಳ ಅಂದ್ರೆ ಇಂಪಾರ್ಟೆಂಟ್ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ ಆಯ್ತಾ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಮೊದಲೇ ಆಪ್ಷನ್ ಇಂದೋರ್ ಈಸ್ ದ ರೈಟ್ ಆನ್ಸರ್ ಅರ್ಧ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನ ನೀಡಲಾಗಿದೆ ಸೊ ದಟ್ ಈ ಒಂದು ಸ್ಮಾರ್ಟ್ ಸಿಟಿ ಪ್ರಶಸ್ತಿಯಲ್ಲಿ ದೇಶದಲ್ಲಿ ಅಂದ್ರೆ ಈ ಒಂದು ಸ್ಮಾರ್ಟ್ ಸಿಟಿ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಒಂದು ನಗರ ಯಾವುದಂದ್ರೆ ಇಂದೋರ್ ಅಂತ ಹೇಳ್ತೀವಿ ಇಂದೋರ್ ಎಲ್ಲಿ ಕಂಡು ಬರುತ್ತೆ ಇದು ರಾಜ್ಯ ಸಾರಿ ಇದು ಮಧ್ಯಪ್ರದೇಶದಲ್ಲಿರತಕ್ಕಂಥ ಒಂದು ನಗರವಾಗಿದೆ ಬಹಳ ಇಂಪಾರ್ಟೆಂಟ್ ಹಾಗಾದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ನೋಡಿ ರಾಜ್ಯದ ಮೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಸೊ ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಭಾರತ ಒಂದು ಸ್ಮಾರ್ಟ್ ಸಿಟಿ ಪ್ರಶಸ್ತಿಗಳನ್ನು ಏನು ಮಾಡಿದೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಇಂದೋದರ ಅತ್ಯುತ್ತಮ ಒಂದು ರಾಷ್ಟ್ರೀಯ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದುಕೊಂಡರೆ ಸೂರತ್ ಮತ್ತು ಆಗ್ರಾ ಎರಡು ಮತ್ತು ಮೂರನೇ ಸ್ಥಾನದಲ್ಲಿದೆ ಗೊತ್ತಿರಬೇಕು ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಇದೆ ಇಂದೋರ್ ಇದೆ ಮೊದಲನೇ ಸ್ಥಾನದಲ್ಲಿ ಇಂದೋರು ಎರಡನೇ ಸ್ಥಾನದಲ್ಲಿ ಸೂರತ್ತು ತದನಂತರದಲ್ಲಿ ಮೂರನೇ ಸ್ಥಾನದಲ್ಲಿ ಆಗ್ರಾ ಇವು ಮೂರು ಏನಂದ್ರೆ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯಲ್ಲಿ ಪ್ರಥಮ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾವೆ ನೋಡಿ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಿರ್ತಾರೆ ಈ ತರ ಅರೇಂಜ್ಮೆಂಟ್ ಅನ್ನು ಕೇಳಬಹುದು ಅಥವಾ ಡೈರೆಕ್ಟ್ ಪ್ರಶ್ನೆ ಕೂಡ ಕೇಳಬಹುದು ಇನ್ನು ಮಧ್ಯ ಪ್ರದೇಶದ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಪಡೆ ಪಡೆದುಕೊಂಡಿದೆ ಅರ್ಥ ಆಯ್ತಾ ರಾಜ್ಯಗಳನ್ನು ಕೂಡ ಏನು ಮಾಡಲಾಗುತ್ತೆ ಇಲ್ಲಿ ಶ್ರೇಣೀಕರಣವನ್ನು ಮಾಡಲಾಗುತ್ತೆ ಈ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಮಧ್ಯಪ್ರದೇಶ ಅಂದರೆ ಹೋಲಿಸ್ಟಿಕ್ ವಾಗಿ ರಾಜ್ಯನ ಪರಿಗಣನೆ ತೆಗೆದುಕೊಂಡಾಗ ಮಧ್ಯ ಪ್ರದೇಶ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಗೆದ್ದುಕೊಂಡರೆ ತಮಿಳುನಾಡು ಎರಡನೇ ಸ್ಥಾನದಲ್ಲಿದೆ ಅರ್ಥ ಆಯ್ತಾ ಎರಡನೇ ಸ್ಥಾನದಲ್ಲಿ ಇನ್ನು ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಇದಾವೆ ಅರ್ಥ ಆಯ್ತಾ ನಗರಗಳನ್ನು ಮಾತ್ರ ಪರಿಗಣನೆ ತೆಗೆದುಕೊಂಡಾಗ ಇಂದೋರ್ ಫಸ್ಟ್ ಸೂರತ್ ಎರಡು ಆಗ್ರಾ ಮೂರು ಇನ್ನು ರಾಜ್ಯಗಳನ್ನು ಪರಿಗಣನೆ ತೆಗೆದುಕೊಂಡಾಗ ಮಧ್ಯಪ್ರದೇಶ ಫಸ್ಟು ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಇನ್ನು ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ್ ಅರ್ಥ ಆಯ್ತಾ ಇನ್ನು ಕೇಂದ್ರಾಡಳಿತ ಪ್ರದೇಶ ವಿಭಾಗದಲ್ಲಿ ನೋಡ್ತಾ ಬಂದಾಗ ಚಂಡೀಗಢ ಮಾಡಿದೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಪ್ರಶಸ್ತಿಗಳನ್ನ ಈಗೇನು ಮಾಡಿದೆ ಪ್ರಕಟ ಮಾಡಿದೆ ಅರ್ಥ ಇದನ್ನ ಪ್ರಕಟ ಮಾಡಿದ ಪ್ರಶಸ್ತಿಗಳನ್ನು ಅವ್ರಿಗೆ ಕೊಡಬೇಕಲ್ವಾ ಆ ಒಂದು ಕೊಡುವ ಸಮಾರಂಭ ಯಾವಾಗಂದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಂದೋರ್ನಲ್ಲಿ ನಡೆಯುವ ಒಂದು ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ಅವರು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಆವಾಗಲೂ ಕೂಡ ನಾನು ನಿಮಗೆ ಇನ್ನೊಂದು ಬಾರಿ ರಿವಿಷನ್ ಮಾಡ್ತೀನಿ ಬಟ್ ಎನಿಹಾವ್ ಈ ಒಂದು ನ್ಯೂಸ್ ನಿಮಗೆ ಗೊತ್ತಿರಬೇಕು ಇದ್ರ ಮೇಲೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕಿಂತ ಮುಂಚಿತವಾಗಿ ನಡೀತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಬಹುದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಒಂದು ಸ್ಮಾರ್ಟ್ ಸಿಟಿ ಪ್ರಶಸ್ತಿಗಳನ್ನು ನೀಡುತ್ತೆ ಯಾವ ಸಚಿವಾಲಯ ಈ ಪ್ರಶಸ್ತಿಯನ್ನು ನೀಡುತ್ತಂದ್ರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಒಂದು ಪ್ರಶಸ್ತಿಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ಪ್ರಶಸ್ತಿಗಳ ಪ್ರಕಾರ ಈ ನಗರಗಳನ್ನು ಶ್ರೇಣೀಕರಣ ತೆಗೆದುಕೊಂಡಾಗ ಇಂದೋರ್ ಫಸ್ಟ್ ಇದೆ ಇನ್ನು ರಾಜ್ಯಗಳನ್ನ ಶ್ರೇಣೀಕರಣ ತೆಗೆದುಕೊಂಡಾಗ ಮಧ್ಯಪ್ರದೇಶ ಫಸ್ಟ್ ಇದೆ ಇನ್ನು ಎರಡನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ತಮಿಳುನಾಡಿದೆ ಇದೆ ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ ಹಂಚಿಕೊಂಡಿವೆ ಕೇಂದ್ರಾಡಳಿತ ಪ್ರದೇಶಗಳ ವಿಭಾಗದಲ್ಲಿ ಚಂಡೀಗಢ ಪ್ರಥಮ ಸ್ಥಾನದಲ್ಲಿದೆ ದಿಸ್ ಮಚ್ ಇನ್ಫಾರ್ಮೇಶನ್ ಯು ಹಾವ್ ಟು ರಿಮೆಂಬರ್ ಅದಲ್ಲದೆ ಅದು ಸಾಲದು ಇನ್ನ ಮೂರು ರಾಜ್ಯದ ರಾಜ್ಯದ ಮೂರು ನಗರಗಳು ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿವೆ ಆಯ್ತಾ ರಾಜ್ಯದ ಮೂರು ನಗರಗಳು ವಿವಿಧ ವಿಭಾಗಗಳಲ್ಲಿ ಹಾಗಾದ್ರೆ ಯಾವ್ಯಾವ ಪಡೆದುಕೊಂಡಿವೆ ಅಂತಕ್ಕಂಥ ನೋಡ್ತಾ ಬಂದಾಗ ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಈ ಮೂರು ನಗರಗಳು ಏನು ಮಾಡಿದಿವೆ ಅಂದರೆ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ ನಗರ ಪರ್ಯಾವರಣ ವಿಭಾಗದಲ್ಲಿ ಶಿವಮೊಗ್ಗ ನಗರ ಎರಡನೇ ಸ್ಥಾನ ಗಳಿಸಿದೆ ಆಯ್ತಾ ನಗರ ಪರ್ಯಾವರಣ ಅಂತ ಒಂದು ವಿಭಾಗ ಇದೆ ಪ್ರಶಸ್ತಿ ವಿಭಾಗ ಆ ವಿಭಾಗದಲ್ಲಿ ಶಿವಮೊಗ್ಗ ನಗರ ಎರಡನೇ ಸ್ಥಾನವನ್ನು ಗಳಿಸಿದರೆ ಇನ್ನು ವಿನೂತನ ಆವಿಷ್ಕಾರ ವಿಭಾಗದಡಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮೊದಲ ಸ್ಥಾನ ಮತ್ತು ದಕ್ಷಿಣ ವಲಯ ನಗರ ವಿಭಾಗದಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಗಳಿಸಿದೆ ದಕ್ಷಿಣ ವಲಯ ನಗರ ವಿಭಾಗದಲ್ಲಿ ಬೆಳಗಾವಿ ಪ್ರಶಸ್ತಿಯನ್ನು ಗಳಿಸಿಕೊಂಡರೆ ವಿನೂತನ ಆವಿಷ್ಕಾರ ವಿಭಾಗದಡಿಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ನಗರ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಇಷ್ಟು ಮಾಹಿತಿ ತನ್ನ ತರ ಇರಬೇಕು ವಿನೂತನ ಆವಿಷ್ಕಾರ ವಿಭಾಗದಲ್ಲಿ ಯಾವ ಒಂದು ಕರ್ನಾಟಕದ ನಗರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ತದನಂತರದಲ್ಲಿ ನಗರ ಪರ್ಯಾಯ ಪರ್ಯಾವರಣ ವಿಭಾಗದಲ್ಲಿ ಯಾವ ಒಂದು ನಗರ ಎರಡನೇ ಸ್ಥಾನ ಪಡೆದುಕೊಂಡಿದೆ ಕರ್ನಾಟಕದ ಯಾವ ನಗರಗಳು ಒಂದು ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ ಈ ಥರ ಪ್ರಶ್ನೆಗಳನ್ನು ಕೇಳಬಹುದು ಕರ್ನಾಟಕದ ಮಾಹಿತಿ ಕೂಡ ಗೊತ್ತಿರಬೇಕು ಇನ್ನು ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಲಾಯಿತು ಪ್ರಾರಂಭ ಮಾಡಿದ್ದು ಕೇಂದ್ರ ವಸತಿ ಮತ್ತು ವ್ಯವಹಾರಗಳ ಸಚಿವಾಲಯ ಈ ಉಪಕ್ರಮದಡಿಯಲ್ಲಿ ನೂರು ಸಿಟಿಗಳನ್ನು ದೇಶಾದ್ಯಂತ ಆಯ್ಕೆ ಮಾಡಲಾಗಿದೆ ಇವುಗಳಲ್ಲಿ ಯಾವ್ದಂದ್ರೆ ಒಂದು ಟ್ರಾಫಿಕ್ ಸಿಗ್ನಲ್ಲು ಹೆಲ್ತ್ ಕೇರ್ನ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ನ ಯಾವ ತರ ಡೆವಲಪ್ಮೆಂಟ್ ಮಾಡಬೇಕು ಆಮೇಲೆ ಪೊಲ್ಯೂಷನ್ ಯಾವ ಥರ ರಿಡಕ್ಷನ್ ಮಾಡಬೇಕು ಟ್ರಾಫಿಕ್ ಯಾವ ತರ ಕಂಟ್ರೋಲ್ ಮಾಡಬೇಕು ಒಟ್ಟಾರೆಯಾಗಿ ಸ್ಮಾರ್ಟ್ ಆಗಿ ಸಿಟಿಯನ್ನು ಯಾವ ತರ ಬಿಲ್ಡಪ್ ಮಾಡೋದು ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯ ಉದ್ದೇಶವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಮಾಡಲಾಗಿತ್ತು ಕೇಂದ್ರ ವಸತಿ ನಗರ ವಿವರಗಳ ಸಚಿವಾಲಯದ ಅಡಿಯಲ್ಲಿ ಅರ್ಥಐತ್ತ ಎಷ್ಟು ಮಾಹಿತಿ ಗೊತ್ತಿರಬೇಕು ಎಷ್ಟು ನಗರಗಳು ಸೆಲೆಕ್ಟ್ ಮಾಡಲಾಗಿದೆ ಯಾವಾಗ ಪ್ರಾರಂಭ ಮಾಡಲಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆ ಇತ್ತೀಚೆಗೆ ಸ್ಮಾರ್ಟ್ ಸಿಟಿ ಒಂದು ಪ್ರಶಸ್ತಿಗಳನ್ನು ಯಾವ ಒಂದು ಸಚಿವಾಲಯ ಬಿಡುಗಡೆ ಮಾಡಿದೆ ಯಾವ ನಗರ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ರಾಜ್ಯಗಳಲ್ಲಿ ಯಾವ ರಾಜ್ಯ ಫಸ್ಟ್ ಪಡೆದುಕೊಂಡಿದೆ ಇನ್ನು ತದನಂತರದಲ್ಲಿ ಕರ್ನಾಟಕದ ಸ್ಥಿತಿ ಏನು ಅರ್ಥ ಆಯ್ತಾ ವಿ ಆರ್ ಡಿಸ್ಕಸ್ಡ್ ಎವ್ರಿಥಿಂಗ್ ಅರ್ಥಐತ್ತ ಎಲ್ಲವನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಎಕ್ಸಾಮ್ ಅಲ್ಲಿ ಕ್ವಶನ್ ಯಾಕೆ ಬರಲ್ಲ ಬಂದೇ ಬರುತ್ತೆ ಅದೈತ ಎಸ್ ನೆಕ್ಸ್ಟ್ ನೋಡಿ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಿಶ್ವ ಚೆಸ್ ವಿಶ್ವಕಪ್ ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದನ್ನು ಕೂಡ ಬಹಳ ಅಂದ್ರೆ ಬಹಳ ಇಂಪ್ರೂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅರ್ಥೈತಾ ಐ ಥಿಂಕ್ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದ್ರದ ಮೇಲೆ ಒಂದು ಪ್ರಶ್ನೆಯನ್ನ ಬರಲೇಬೇಕು ಅರ್ಥಐತ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಎರಡ್ ಸಾವಿರದ ಎರಡಾದ ಮೇಲೆ ಭಾರತ ಒಂದು ಈ ತರ ಒಂದು ಸಾಹಸಕ್ಕೆ ಈ ತರ ಒಂದು ಸಾಧನೆಗೆ ಹೋಗಿತ್ತು ಬಟ್ ಸ್ವಲ್ಪದ್ರಲ್ಲಿ ಏನಾಗಿತ್ತು ಅಂದ್ರೆ ಮಿಸ್ ಆಗಿದೆ ಸೊ ಯಾವ್ದು ಒಂದು ಈ ಒಂದು ಚೆಸ್ ವಿಶ್ವಕಪ್ದಲ್ಲಿ ಬಟ್ ಎನಿವ ಭಾರತಕ್ಕೆ ಏನಾಗಿದೆ ಅಂದರೆ ನಿರಾಸೆಯಾಗಿದೆ ಈ ಒಂದು ಎರಡು ಸಾವಿರದ ಸಾಲಿನ ಒಂದು ವಿಶ್ವ ಚೆಸ್ ವಿಶ್ವಕಪ್ ವಿಶ್ವ ಚೆಸ್ ವಿಶ್ವ ಸಾರಿ ವಿಶ್ವ ಚೆಸ್ ಕಪ್ ಅರ್ಥೈತ ಇಲ್ಲಿ ವಿಶ್ವ ಚೆಸ್ ಕಪ್ ಅನ್ನ ಯಾರು ಗೆದ್ದಿದ್ದಾರೆ ಮ್ಯಾಗ್ನಾಸ್ ಕಾರ್ಲಸ್ ಅವರು ಗೆದ್ದುಕೊಂಡಿದ್ದಾರೆ ಅರ್ಥೈತ ಯಾರ ವಿರುದ್ಧವಾಗಿ ಪ್ರಜ್ಞಾನಂದ ವಿರುದ್ಧವಾಗಿ ಮ್ಯಾಗ್ನಾಸ್ ಕಾರ್ಲಸ್ ಏನ್ ಮಾಡಿದರೆ ಗೆದ್ದುಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಸೊ ಇದ್ರ ಕುರಿತು ಡಿಸ್ಕಶನ್ ಮಾಡೋಣ ನೋಡಿ ಚೆಸ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅಜರ್ಬೈಜನ್ನ ಬಾಕುದಲ್ಲಿ ನಡೆದಿತ್ತು ಅರ್ಥ ಪ್ಲೇಸು ಕೂಡ ಗೊತ್ತಿರಬೇಕು ಚೆಸ್ ವಿಶ್ವಕಪ್ ಯಾವ ಒಂದು ನಗರದಲ್ಲಿ ನಡೆದಿತ್ತು ಅಂದರೆ ಬಾಕುದಲ್ಲಿ ನಡೆದಿತ್ತು ಯಾವ ದೇಶದಲ್ಲಿ ನಡೆದಿತ್ತು ಹಜರ್ಬೈಜಲ್ಲಿ ನಡೆದಿತ್ತು ಎಷ್ಟನೇ ಸಾಲಿಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿತ್ತು ಫೈನಲ್ ಪಂದ್ಯ ಯಾರ ಮಧ್ಯದಲ್ಲಿ ನಡೆದಿತ್ತು ಭಾರತ ಒಂದು ಪ್ರಜ್ಞಾನಂದ ಪ್ರಜ್ಞಾನಂದ ತದನಂತರದಲ್ಲಿ ನಾರ್ವೆ ಒಂದು ಮ್ಯಾಗ್ನಸ್ ಕಾರ್ಲಸನ್ ಅವರ ಮಧ್ಯದಲ್ಲಿ ನಡೆದಿತ್ತು ಬಟ್ ಕೊನೆಗೆ ಏನಾದರೆ ನಾರ್ವೆ ಏನಾಗಿದೆ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಿಶ್ವ ಚೆಸ್ ಕಪ್ ಅನ್ನ ನಾರ್ವೆ ಒಂದು ಮ್ಯಾಗ್ನಸ್ ಕಾರ್ಲಸನ್ ಅವರು ಗೆದ್ದುಕೊಂಡಿದ್ದಾರೆ ಇನ್ನು ರನ್ನರ್ ಅಪ್ ಆದರೆ ಅವರು ಭಾರತ ಒಂದು ಪ್ರಜ್ಞಾನಂದ ಸೊ ದಾಟ್ ಸ್ವಲ್ಪದ್ರಲ್ಲಿ ಕಪ್ ಏನಾಗಿದೆ ಮಿಸ್ ಆಗಿದೆ ಬಟ್ ಎನಿ ಹೌ ಇಟ್ ಇಸ್ ಅ ಬೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಅವ್ರದ್ದು ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ದಾರೆ ಚೆಸ್ ಕಪ್ ನಲ್ಲಿ ಭಾರತ ಈವರೆಗೆ ಎರಡು ಬಾರಿ ಗೆದ್ದಿದೆ ಈವರೆಗೆ ಎರಡು ಬಾರಿ ಮಾತ್ರ ಗೆದ್ದುಕೊಂಡಿದೆ ಎರಡು ಸಾವಿರ ಹಾಗೂ ಎರಡು ಸಾವಿರದ ಎರಡರಲ್ಲಿ ವಿಶ್ವನಾಥನ್ ಆನಂದ ಚಾಂಪಿಯನ್ ಆಗಿದ್ದರು ಅದಾಯ್ತಾ ಚೆಸ್ ವಿಶ್ವಕಪ್ ಗೆದ್ದುಕೊಂಡಿರ್ತಕ್ಕಂಥ ಮೊದಲ ಭಾರತೀಯ ಅಂದ್ರೆ ವಿಶ್ವನಾಥ್ ಆನಂದ್ ಇವರೇ ಗೆದ್ದುಕೊಂಡಿದ್ದು ಆದಮೇಲೆ ಯಾರೂ ಗೆದ್ದಿರಲಿಲ್ಲ ಫೈನಲ್ಗೂ ಕೂಡ ಹೋಗಿರಲಿಲ್ಲ ಸೊ ಇದಾದ್ಮೇಲೆ ಎರಡು ಸಾವಿರದ ಎರಡ್ ಫಸ್ಟ್ ಟೈಮ್ ಇಂಡಿಯಾ ಏನಾಗಿತ್ತು ಅಂದ್ರೆ ಫೈನಲ್ ಗೆ ತಲುಪಿತ್ತು ಬಟ್ ಏನಾಗಿದೆ ನಿರಾಶೆ ಆಗಿದೆ ಇನ್ನೋ ಇವತ್ತಿನ ಒಂದು ಸೋಲು ಮುಂದಿನ ಒಂದು ಸಕ್ಸಸ್ಗೆ ಕಾರಣವಾಗುತ್ತೆ ಆ ಬಳಿಕ ಯಾರು ಈ ಫೈನಲ್ ಅನ್ನು ತಲುಪಿರ್ಲಿಲ್ಲ ವಿಶ್ವನಾಥ್ ಆನಂದ್ ಆದ್ಮೇಲೆ ಫೈನಲ್ ಕೂಡ ತಲುಪಿರ್ಲಿಲ್ಲ ಅರ್ಥ ಆಯ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಈ ಒಂದು ಚೆಸ್ ವಿಶ್ವಕಪ್ ನಲ್ಲಿ ಪ್ರಶಸ್ತಿ ಮೊತ್ತ ಎಷ್ಟಂದ್ರೆ ಚಾಂಪಿಯನ್ ಆದವರಿಗೆ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ ರನ್ನರ್ ಅಪ್ ಆದವರಿಗೆ ಅರವತ್ತಾರು ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು ಯಾವುದು ಮಾಹಿತಿ ಅಂದರೆ ವಿಶ್ ಚೆಸ್ ವಿಶ್ವಕಪ್ ಗೆದ್ದ ಮೊದಲ ಭಾರತೀಯಾರು ಆಮೇಲೆ ಯಾರು ಎಷ್ಟು ಬಾರಿ ಗೆದ್ದಿದ್ದಾರೆ ವಿಶ್ವನಾಥ್ ಆನಂದವರು ಯಾವ ವರ್ಷದಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥದ್ದು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲದಲ್ಲಿ ಗೆದ್ದವರು ಯಾರು ತದನಂತರದಲ್ಲಿ ಇದರ ಒಂದು ಪ್ರಶಸ್ತಿ ಮತ್ತೆ ಎಷ್ಟು ಎಷ್ಟು ಇನ್ಫಾರ್ಮೇಷನ್ ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಎಷ್ಟು ಹೊಸ ದೇಶಗಳು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬ್ರಿಕ್ಸ್ ನ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಳಲಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ ನೋಡಿದನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅರ್ಥ ಆಯ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ ಇತ್ತೀಚೆಗೆ ಅಂದ್ರೆ ಹದಿನೈದನೇ ಹದಿನೈದನೇ ಬ್ರಿಕ್ಸ್ ಸಮ್ಮೇಳನ ನಡೀತಾ ಇದೆ ಅರ್ಥ ಆಯ್ತಾ ಹದಿನೇಳನೇ ಹದಿನೈ ಸಾರಿ ಹದಿನೈದನೇ ಬ್ರಿಕ್ಸ್ ಸಮ್ಮೇಳನ ನಡೀತಾ ಇದೆ ಸೊ ದಟ್ ಆ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ ಏನ್ ಸ್ಟೆಪ್ಸ್ ಅಂದ್ರೆ ಆರು ದೇಶಗಳನ್ನ ಇನ್ನು ಮುಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬ್ರಿಕ್ಸ್ನ ಸದಸ್ಯ ಆಗಬೇಕು ಅಂತ ಅನುಮತಿಯನ್ನ ನೀಡಲಾಗಿದೆ ಅರ್ಥ ಈಗಾಗಲೇ ನಾನು ಬ್ರಿಕ್ಸ್ ಅಂದ್ರೆ ಏನು ಬ್ರಿಕ್ಸ್ ಯಾವ ಸದಸ್ಯ ರಾಷ್ಟ್ರಗಳಿದಾವೆ ಬ್ರಿಕ್ಸ್ ಮೊದಲ ಸಭೆ ಯಾವಾಗ ನಡೆದಿತ್ತು ಯಾವಾಗ ಸ್ಥಾಪನೆ ಆಯಿತು ಇನ್ನು ಭಾರತದಲ್ಲಿ ಯಾವಾಗ ಸಭೆ ನಡೆದಿತ್ತು ಆಮೇಲೆ ಲಾಸ್ಟ್ ಎರಡು ಟೈಮ್ ಎಲ್ಲಿ ನಡೆದಿತ್ತು ಯಾವ ರೀತಿ ನಡೆದಿತ್ತು ವಿ ಆರ್ ಡಿಸ್ಕಸ್ ಇಂದ ಪ್ರೀವಿಯಸ್ ಕ್ಲಾಸ್ ಎರಡು ಮೂರು ದಿವಸದ ಹಿಂದೆ ನಾನು ಏನು ಮಾಡಿದ್ದೀನಿ ಬ್ರಿಕ್ಸ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೀನಿ ಈಗ ನಾವೇನು ಅಪ್ಡೇಟ್ ಮಾಡೋಣ ಅಂದರೆ ಯಾವ ಆರು ದೇಶಗಳು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸ್ಪ್ಯಾಂಡೆಡ್ ಬ್ರಿಕ್ಸ್ನ ಒಂದು ನ ಒಂದು ಸದಸ್ಯ ರಾಷ್ಟ್ರಗಳು ಆಗಲಿವೆ ಅಂತಕ್ಕಂಥದ್ದು ನಾವು ನೋಡೋಣ ಈಗ ಜಾಗತಿಕ ಅಗತ್ಯಗಳಿಗೆ ತಕ್ಕಂತ ಬ್ರಿಕ್ಸ್ ಒಕ್ಕೂಟವನ್ನು ವಿಸ್ತರಿಸುವಂತೆ ನರೇಂದ್ರ ಅವರು ಏನು ಮಾಡಿದರು ಕರೆಯನ್ನು ನೀಡಿದರು ಆ ಬೆನ್ನಲ್ಲೇ ಕೂಟದ ವಿಸ್ತರಣೆ ಅಂದರೆ ಬ್ರಿಕ್ಸ್ ಕೂಟದ ವಿಸ್ತರಣೆಗೆ ಸದಸ್ಯ ರಾಷ್ಟ್ರಗಳು ಒಮ್ಮತದ ಬೆಂಬಲ ವ್ಯಕ್ತಪಡಿಸಿವೆ ಅರ್ಥ ಬ್ರಿಕ್ಸ್ನ ಎಲ್ಲ ರಾಷ್ಟ್ರಗಳು ಒಮ್ಮತ ಒಮ್ಮತವನ್ನು ವ್ಯಕ್ತಪಡಿಸಿವೆ ಈ ಒಂದು ಮೊದಲ ಹಂತದಲ್ಲಿ ಮೊದಲ ಹಂತದ ಭಾಗವಾಗಿ ಅರ್ಜೆಂಟೀನಾ ಈಜಿಪ್ಟ್ ಇಥೋಫಿಯಾ ಇರಾನ್ ಸೌದಿ ಅರೇಬಿಯಾ ತದನಂತರದಲ್ಲಿ ಯು ಈ ಆರು ರಾಷ್ಟ್ರಗಳು ಬ್ರಿಕ್ಸ್ ನ ಒಂದು ಮೊದಲ ಹಂತದಲ್ಲಿ ಸದಸ್ಯ ರಾಷ್ಟ್ರಗಳು ಆಗಕ್ಕೆ ಹೋಗ್ತಾ ಇದಾವೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗುತ್ತೆ ಒಕ್ಕೂಟವನ್ನು ಸೇರಿಕೊಳ್ಳಲು ಒಮ್ಮತವನ್ನ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಬ್ರಿಕ್ಸ್ ರಾಷ್ಟ್ರಗಳು ನಿರ್ಧಾರವನ್ನ ಕೈಗೊಂಡಿವೆ ಈ ಆರು ರಾಷ್ಟ್ರಗಳು ಸದಸ್ಯತ್ವವನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿಗೆ ಬರಲಿದೆ ಆರು ಸದಸ್ಯಗಳು ಅರ್ಥ ಸಿಂಪಲ್ ಆಗಿ ಗೊತ್ತಿರಬೇಕು ಯಾವ ಆರು ರಾಷ್ಟ್ರಗಳು ಯಾವಾಗ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಳಲ್ದಿವೆ ಇನ್ನು ಬ್ರಿಕ್ಸ್ ಬಗ್ಗೆ ಎಲ್ಲರೂ ಇನ್ನೊಂದು ಬಾರಿ ರಿವೈಸ್ ಮಾಡಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎಷ್ಟನೇ ಸಭೆ ನಡೆದಿತ್ತು ಎಲ್ಲಿ ನಡೆದಿತ್ತು ಆತೈತ ಯಾರ ಯಾವ ದೇಶ ಅಧ್ಯಕ್ಷತೆಯನ್ನು ವಹಿಸಿತ್ತು ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳಬಹುದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಮಾಡೋಣ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ವಿಶ್ವ ಪ್ಯಾರಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕ ಜಯಿಸಿದ ಮೊದಲ ಆಟಗಾರ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನು ಪರಂಜೀತ್ ಇಸ್ ದ ರೈಟ್ ಆನ್ಸರ್ ನೋಡಿದು ಬಹಳ ಇಂಪಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಕೆಲವೊಂದು ಬಾರಿ ಏನಂದ್ರೆ ಈ ತರ ಪ್ರಶ್ನೆ ಕೇಳದೆ ಏನ್ ಅಂದ್ರೆ ಪರಂಜೀತ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಈ ತರ ಪ್ರಶ್ನೆ ಕೂಡ ಗೊತ್ತಿರ್ಬೇಕು ಕೇಳಬಹುದು ಗೊತ್ತಿರಬೇಕು ಪರಂಜೀತ್ ಅವರು ಏನಂದ್ರೆ ವೇಟ್ ಲಿಫ್ಟಿಂಗ್ ಗೆ ಸಂಬಂಧಪಟ್ಟಿದ್ದು ವಿಶ್ವ ಪ್ಯಾರಾ ಪವರ್ ಲಿಫ್ಟಿಂಗ್ ಏನ್ ಅಂದ್ರೆ ಒಂದು ಸ್ಪರ್ಧೆ ನಡೆದಿತ್ತು ಸೊ ದಟ್ ಅದರಲ್ಲಿ ಪರಂಜೀತ್ ಅವ್ರು ಏನ್ ಮಾಡಿದ್ರೆ ಪದಕ ಚಿನ್ನದ ಪದಕವನ್ನು ಜಯಿಸಿದ್ದಾರೆ ಈ ಚಿನ್ನದ ಪದಕವನ್ನು ಜಯಿಸುವ ಮೂಲಕ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದರೆ ಏನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂದರೆ ಒಂದು ವಿಶ್ವ ಪ್ಯಾರಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಜಯಿಸಿದ ಮೊದಲ ಆಟಗಾರ ಅಂತಕ್ಕಂಥದ್ದು ಎಸ್ ಬಗ್ಗೆ ನೋಡೋಣ ನೋಡಿ ವಿಶ್ವ ಪ್ಯಾರಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಹಿರಿಯರ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪರಂಜಿತ್ ಅವರು ಪೈಕಿಯಾಗಿದ್ದಾರೆ ಎರಡು ವರ್ಷಗಳ ಹಿಂದೆ ಅವರು ಕಂಚಿನ ಪದಕವನ್ನು ಜಯಿಸಿದರು ಬಟ್ ಈ ಬಾರಿ ಏನಂದ್ರೆ ಚಿನ್ನದ ಪದಕವನ್ನು ಜಯಿಸುವ ಮೂಲಕ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದರೆ ದಟ್ ಇಸ್ಟಿ ಹೌ ಟು ರಿಮೆಂಬರ್ ಅಂಡ್ ಹೀಸ್ ನೇಮ್ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ನೋಡೋಣ ಪ್ರಶ್ನೆ ಕೇಳಿದ್ರಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಸ್ಕರಿ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ಛಾಯಾಗ್ರಹಣ ಅರ್ಥ ಆಯ್ತಾ ಫೋಟೋಗ್ರಾಫಿ ಇದು ಒಂದು ಫೋಟೋಗ್ರಾಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿಯಾಗಿದೆ ಹಾಗಾದರೆ ಹಾಗಾದ್ರೆ ಆಸ್ಕರಿ ಪ್ರಶಸ್ತಿ ಅಂದ್ರೆ ಏನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಈ ಬಾರಿ ಯಾರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದು ಡಿಸ್ಕಷನ್ ಮಾಡ್ತಾ ಹೋಗೋಣ ವ್ಯನ್ಯಜೀವಿ ಯುವ ಒಂದು ಛಾಯಾಗ್ರಹಕಿ ಅಥವಾ ವನ್ಯಜೀವಿ ಯುವ ಛಾಯಾಗ್ರಾಹಕಿ ಸಾನ್ವಿ ವಿದ್ಯಾಶಂಕರ್ಗೆ ಆಸ್ಕರಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಲಭಿಸಿದೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಆಸ್ಕರಿ ಆಸ್ಕರ್ ಅಲ್ಲ ಆಸ್ಕರಿ ಪ್ರಶಸ್ತಿ ಆಸ್ಕರಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸಾನ್ವಿ ವಿದ್ಯಾಶಂಕರ್ ಅವರಿಗೆ ನೀಡಲಾಗಿದೆ ಛಾಯಾಗ್ರಹಕಿ ಇದನ್ನು ನೀಡಲಾಗುತ್ತೆ ಕರ್ನಾಟಕದಲ್ಲಿ ಛಾಯಾಚಿತ್ರ ಪ್ರತಿಭೆ ಪ್ರೋತ್ಸಾಹಿಸಲು ಶಾರುಖ್ ಆಸ್ಕರಿ ಹಮೀದ್ ಅವರ ನೆನಪಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅದತ್ತ ಕರ್ನಾಟಕದಲ್ಲಿ ಛಾಯಾಚಿತ್ರ ಅದತ್ತ ಇಲ್ಲಿ ಛಾಯಾಗ್ರಹಣ ಆಗಿದೆ ಛಾಯಾಚಿತ್ರ ಅಂತ ಅಷ್ಟೇ ಅದತ್ತ ಛಾಯಾಚಿತ್ರ ಪ್ರತಿಭೆಯನ್ನ ಪ್ರೋತ್ಸಾಹಿಸಲು ಶಾರುಖ್ ಆಸ್ಕಾರಿ ಹಮೀದ್ ಇವರ ಒಂದು ನೆನಪಿಗಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂದರೆ ಏಜ್ ಲಿಮಿಟ್ ಇದೆ ಗೊತ್ತಾಯ್ತಾ ಸಿಂಪಲ್ ಆಗಿ ಗೊತ್ತಿರಬೇಕು ಆಸ್ಕಾರಿ ಪ್ರಶಸ್ತಿ ಯಾವ ರಾಜ್ಯದಲ್ಲಿ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಯಾರು ಆಯ್ಕೆ ಆಗಿದ್ದಾರೆ ಆಮೇಲೆ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಯಾರ ಒಂದು ಹೆಸರಿನ ಯಾರ ಒಂದು ಸವೆ ನೆನಪಿಗಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಇನ್ಫೋಸಿಸ್ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದರೆ ರಾಫೇಲ್ ನಡಾಲ್ ಇಸ್ ದ ರೈಟ್ ಆನ್ಸರ್ ನೋಡಿ ಭಾರತ ಎರಡನೇ ಅತಿ ದೊಡ್ಡ ಐ ಟಿ ಸಂಸ್ಥೆ ಇನ್ಫೋಸಿಸ್ ಇಪ್ಪತ್ತೆರಡು ಗ್ರಾಂಡ್ ಸ್ಲಾಮ್ ಪ್ರಶಸ್ತಿ ವಿಜೇತ ಆಗಿರ್ತಕ್ಕಂಥ ರಾಫೆಲ್ ನಡಾಲ್ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ ಅದೇತ ಭಾರತದ ಎರಡನೇ ಅತಿ ದೊಡ್ಡ ಐ ಟಿ ಸಂಸ್ಥೆ ಅಂದ್ರೆ ಇನ್ಫೋಸಿಸ್ ಹೇಳ್ತೀವಿ ಇಂಥ ಒಂದು ಇನ್ಫೋಸಿಸ್ ಸಂಸ್ಥೆಯ ಒಂದು ಇಪ್ಪತ್ತೆರಡು ಬಾರಿ ಗ್ರ್ಯಾಂಡ್ ಸ್ಲಾಮ್ ಗಳನ್ನ ವಿಜೇತ ಆಗಿರ್ತಕ್ಕಂಥ ರಾಫೆಲ್ ನಡಾಲ್ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕವನ್ನ ಮಾಡಲಾಗಿದೆ ಈ ಒಂದು ಇನ್ಫೋಸಿಸ್ ಸಂಸ್ಥೆ ಒಂದು ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರಲ್ಲಿದೆ ಏನೇ ಇದ್ರ ಸಿಇಒ ಮತ್ತು ಎಂ ಡಿ ಅದೇತ ಸಿಇಒ ಮತ್ತು ಎಂ ಡಿ ಆಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಸಲೀಲ್ ಪರೇಖಾ ಅವರು ಇದರ ಒಂದು ಕಾರ್ಯನಿರ್ವಹಿಸ್ತಾರೆ ಎಂ ಡಿ ಮತ್ತು ಇನ್ ಸಿಇಒ ಯಾರು ಸಲೀಲ್ ಪರೇಖಾ ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇದೆ ಇಷ್ಟು ಮಾಹಿತಿ ಗೊತ್ತಿರಬೇಕು ಬಿಕಾಸ್ ನಿಮಗೆ ಸುಮಾರು ಬಾರಿ ಕೇಳಿದ್ದಾರೆ ಕೆಲವೊಂದು ಸಂಸ್ಥೆಗಳು ಗೂಗಲ್ ಟ್ವಿಟರ್ ಅದರ ಸಿಇಒಗಳು ಯಾರು ಅಂತ ಆತಾಯ್ತಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸಂಪೂರ್ಣವಾಗಿ ಅಂದ್ರೆ ಪ್ರತಿಯೊಂದು ಸಂಸ್ಥೆಗಳು ಯಾವ್ದಾದ್ರು ಒಂದು ಸಿಇಒ ಆಗಿದ್ರೆ ಅವುಗಳನ್ನು ಬಗ್ಗೆ ಡಿಸ್ಕಶನ್ ಮಾಡಿದಿವಿ ಅರ್ಥ ಆಯ್ತಾ ಈಗ ಇನ್ಫೋಸಿಸ್ ಯಾರಿದಾರೆ ಸಲೀಲ್ ಫರೀಕ್ ಅಂತಕ್ಕಂಥದ್ದು ಗೊತ್ತಿರಬೇಕು ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ನೀಡಲಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಯಾವ ದೇಶದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಗ್ರೀಸ್ ಇಸ್ ದ ರೈಟ್ ಆನ್ಸರ್ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಗ್ರೀಸ್ ಜೊತೆ ಬಾಂಧವ್ಯ ವಹಿವಾಟುಗಳ ವೃದ್ಧಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದ್ರ ಕುರಿತು ಡಿಸ್ಕಷನ್ ಮಾಡ ನೋಡಿ ಗ್ರೀಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗ್ರೀಸ್ನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಆ ಒಂದು ಗ್ರೀಸ್ನ ಅಧ್ಯಕ್ಷೆಯಾಗಿರ್ತಕ್ಕಂಥ ಕಟೆರಿನಾ ಎನ್ ತಕ್ಲೆರೋ ಪೌಲೋ ಅಂತಕ್ಕಂಥವ್ರು ಅಥತ ಕಟೆರಿನಾ ಅಂತಕ್ಕಂಥವ್ರು ಏನ್ ಮಾಡಿದರೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರೆ ಸಿಂಪಲ್ ಆಗಿ ನರೇಂದ್ರ ಮೋದಿಯವರು ಗ್ರೀಸ್ ಗೆ ವಿಸಿಟ್ ಮಾಡಿದರು ಸೊ ದಟ್ ಆ ಸಂದರ್ಭದಲ್ಲಿ ಗ್ರೀಸ್ನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಅಂತಕ್ಕಂಥ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ಗ್ರೀಸ್ನ ಒಂದು ಅಧ್ಯಕ್ಷೆಯಾಗಿರ್ತಕ್ಕಂಥ ಕಟೆರಿನಾ ಅಂತಕ್ಕಂಥವರು ಪ್ರದಾನವನ್ನ ಮಾಡಿದ್ದಾರೆ ಕಳೆದ ನಲವತ್ತು ವರ್ಷಗಳಲ್ಲಿ ಗ್ರೀಕಿಗೆ ಭೇಟಿ ನೀಡಿದ ಭಾರತ ಪ್ರಥಮ ಪ್ರಧಾನಿ ಎಂಬ ಹಿರಿಮೆಗೆ ಮೋದಿಯವರು ಕಾರಣವಾಗಿದ್ದಾರೆ ಲಾಸ್ಟ್ ಟೈಮ್ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಒಂದು ಅಫಿಷಿಯಲ್ ವಿಸಿಟ್ ಆಗಿತ್ತು ನಮ್ಮ ಒಂದು ಪ್ರಧಾನಮಂತ್ರಿದು ಅವಾಗ ಭಾರತ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಯಾರಂದ್ರೆ ಇಂದಿರಾ ಗಾಂಧಿ ಅವರು ವಿಸಿಟ್ ಮಾಡಿದರು ಇಂದಿರಾ ಗಾಂಧಿ ಆದ ಮೇಲೆ ನಲವತ್ತು ವರ್ಷಗಳ ನಂತರ ನಾವು ಗ್ರೀಕಿಗೆ ಗ್ರೀಸ್ ಏನ್ ಮಾಡಿದ್ವಿ ಭೇಟಿಯನ್ನು ನೀಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಂದ್ರೆ ನರೇಂದ್ರ ಮೋದಿ ಅಂತ ನಾವು ಹೇಳ್ತೇವೆ ಇನ್ನು ಗ್ರೀಸ್ ಬಗ್ಗೆ ಮಾತಾಡ್ತಾ ಬಂದಾಗ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಒಂದು ದೇಶವಾಗಿದೆ ಇದು ಒಂದು ಬಾಲ್ಕನ್ ಪರ್ಯಾಯ ದ್ವೀಪದ ಒಂದು ದಕ್ಷಿಣ ತುದಿಯಲ್ಲಿದೆ ಎಲ್ಲರೂ ಒಂದು ಸ್ವಲ್ಪ ಮ್ಯಾಪಲ್ಲಿ ನೋಡಿ ಬಾಲ್ಕನ್ ಪರ್ಯಾದ ಬರುತ್ತೆ ಗ್ರೀಸ್ನ ಲೊಕೇಶನ್ ಇದೆ ಗ್ರೀಸ್ ಯಾವ ದೇಶಗಳು ಅಂಚ್ಕೊಂಡಿದ್ದಾವೆ ಅಂತಕ್ಕಂಥ ಬಿಕಾಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವ ಸಂಭವನತೆ ಇರುತ್ತೆ ಏನಂದ್ರೆ ಗ್ರೀಸ್ನ ರಾಜಧಾನಿ ಯಾವ್ದು ಅಥೆನ್ಸ್ ಅಂತ ಹೇಳ್ತೀವಿ ಇದರ ಅಧಿಕೃತ ಭಾಷೆ ಯಾವುದಂದ್ರೆ ಗ್ರೀಕ್ ಅಂತ ನಾವು ಹೇಳ್ತೀವಿ ಎಸ್ ನೆಕ್ಸ್ಟ್ ನೋಡ ನೋಡಿ ನೆಕ್ಸ್ಟ್ ಏನಿದೆ ಒಳ್ಳೆ ಮೊದಲೇ ಪ್ರಶ್ನೆ ಈಶಾನ್ಯ ವಿಶೇಷ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಯೋಜನೆಗಳ ಅನುಷ್ಠಾನದಲ್ಲಿ ಕೇಂದ್ರ ಒದಗಿಸಿದ ಪಾಲು ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಂಡ್ರೆಡ್ ಪರ್ಸೆಂಟೇಜ್ ಮೇತಿ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಎನ್ ಎಸ್ ಎಫ್ ಸಂಶೋಧನಾ ಸಹಯೋಗಕ್ಕಾಗಿ ಭಾರತವು ಯಾವ ದೇಶದೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯು ಎಸ್ ಇಸ್ ದ ರೈಟ್ ಆನ್ಸರ್ ಭಾರತ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಸಲ್ಲಿಸಿದ ಯು ಎಸ್ ಡಿ ಇಪ್ಪತ್ತೈದು ಮಿಲಿಯನ್ ಪ್ರಸ್ತಾವನೆಯನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಅನುಮೋದಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿ ಟ್ವೆಂಟಿ ಸಾಂಕ್ರಾಮಿಕ ನಿಧಿ ವಿಶ್ವ ಜಲಸಪ್ತ ಎರಡು ಸಾವಿರದ ಇಪ್ಪತ್ತ್ ಮೂರರ ಇವೆಂಟ್ ಅನ್ನು ಯಾವ ದೇಶ ಆಯೋಸ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ವೀಡನ್ ಭಾರತ ಮೊದಲ ಸ್ಥಳೀಯ ಈ ಟ್ರ್ಯಾಕ್ಟರ್ ಪ್ರೈಮ್ ಇ ಟಿ ಲೆವೆನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಎಸ್ ಆರ್ ಇಸ್ ದ ರೈಟ್ ಆನ್ಸರ್ ನೋಡಿ ವ್ಯಕ್ತಿಗೆ ಓಡೋಣ ಮುಗಿಸೋಣ ಮತ್ತೆ ಮುಂದಿನ ಒಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್